ಅದು 2000 ಅಂದೋ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ದಿನಕರ್ಗೆ ತಾನೊಂದು ಸಿನಿಮಾ ಮಾಡಬೇಕು ಅನ್ನೋ ಆಸೆ ಎಂದು ಚಿಗುರೊಡೆಯುತ್ತೆ. ಆದಾಗ್ಲೇ ಸಹೋದರ ದರ್ಶನ್ ನಾಯಕ ನಟನಾಗಿದ್ದರಿಂದ ಎಲ್ಲವೂ ಈಸಿಯಾಗಿ ಬಿಡುತ್ತೆ ಎಂದು ಅನ್ಕೊಂಡಿದ್ರು. ಹೀಗೆ ವರ್ಷಗಳು ಉರುಳಿದವು. ಅದು 2000 ಅಂದ್ರೆ ದಿನಕರ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು 2 ವರ್ಷಗಳು ಕಳೆದಿದ್ವು. ತಾನೊಂದು ಸಿನಿಮಾ ಮಾಡಬೇಕು ಅನ್ನೋ ಹಂಬಲದಿಂದ ಪ್ರೊಡ್ಯೂಸರ್ ಹತ್ರ ಹೋದ್ರೆ ಅವರು ಕತೆಯನ್ನು ಕೇಳ್ತಿರ್ಲಿಲ್ಲ. ಬದಲಾಗಿ ನಿನ್ನ ಅಣ್ಣನ ಡೇಟ್ ತಗೊಂಡ್ ಬಾ, ಸಿನಿಮಾ ಮಾಡೋಣ ಅಂತಿದ್ರು. ಈ ಬಗ್ಗೆ ದರ್ಶನ್ ಹತ್ರ ಹೇಳಿದ್ರೆ ಡೇಟ್ ಕೊಡ್ತೀನಿ, ದುಡ್ಡು ಏನ್ ಮಾಡ್ತೀಯ ಅಂತಿದ್ರು. ಇದಕ್ಕೆ ದಿನಕರ್ ನೀನು ಡೇಟ್ ಕೊಡು, ನಾನು ಸಿನಿಮಾ ಮಾಡಿ ತೋರಿಸ್ತೀನಿ ಎಂದು ಹೇಳ್ತಿದ್ರು. ಕಡೆಗೆ ಡಿ ಬಾಸ್ ಡೇಟ್ ಅನ್ನು ಕೊಟ್ಟೇ ಬಿಟ್ರು. ಅದೇ March 2003. ಅದು March 2003. ಡಿ ಬಾಸ್ ಕೊಟ್ಟ ದಿನಾಂಕದಂದು ಅವರಲ್ಲಿ ಈ ಬಗ್ಗೆ ದಿನಕರ್ ಕೇಳಿದ್ರೆ 2004 ಅಂತ ಪೋಸ್ಟ್ ಪೋನ್ ಮಾಡಿದ್ರು. ಹೀಗೆ ಏನಾದ್ರೂ ಕೇಳಿದ್ರೆ ನೀನು ಸರಿಯಾಗಿ ಕೆಲಸ ಕಲ್ತಿಲ್ಲ, ಮೊದಲು ಸರಿಯಾಗಿ ಕೆಲಸ ಕಲ್ತ್ಕೋ, ಆಮೇಲೆ ಡೇಟ್ ಕೊಡ್ತೀನಿ ಅಂತ 2005 ಎಂದು ಮತ್ತೆ ಡೇಟ್ ಅನ್ನು ಪೋಸ್ಟ್ ಪೋನ್ ಮಾಡಿದ್ರು. ಅದು 2005 March ಬಂದೇ ಬಿಡ್ತು. ದಿನಕರ್ ಸಹೋದರ ದರ್ಶನ್ ಅಲ್ಲಿ ನೀನು ನಂಗೆ ಡೇಟ್ ಕೊಡ್ತೀಯೋ ಇಲ್ವೋ ಎಂದು ದಬಾಯಿಸಿದ್ರು. ಅದಕ್ಕೆ ದರ್ಶನ್ ಪ್ರತಿ ಸಲದಂತೆ ನೀನು ಸರಿಯಾಗಿ ಕೆಲಸ ಕಲ್ತುಕೋ, ಆಮೇಲೆ ಡೇಟ್ ಕೊಡ್ತೀನಿ ಎಂದು ಹೇಳಿದ್ರು. ಮೈದುರ ದಿನಕರ್ಗೆ ಅತ್ತಿಗೆ ವಿಜಯಲಕ್ಷ್ಮಿ ಕೂಡ ಸಾಥ್ ಕೊಟ್ರು. ನಿಮ್ಮ ತಮ್ಮನಿಗೆ ಡೇಟ್ ಕೊಡಿ ಎಂದು ಡಿ ಬಾಸ್ ಅಲ್ಲಿ ಕೇಳಿದ್ರು. ಆದ್ರೆ ದಿನಕರ್ ಏನಾದ್ರೂ ಮಿಸ್ಟೇಕ್ ಮಾಡಿ ನಿರ್ಮಾಪಕರಿಗೆ ಲಾಸ್ ಮಾಡುವುದು ದರ್ಶನ್ಗೆ ಇಷ್ಟವಿರಲಿಲ್ಲ. ಹಾಗೆ ಭವಿಷ್ಯದಲ್ಲಿ ತಾವೇ ಸಿನಿಮಾ ನಿರ್ಮಾಣ ಮಾಡಿ ಅದರ ಮೂಲಕ ದಿನಕರ್ ಅನ್ನು ಲಾಂಚ್ ಮಾಡುವುದು ಡಿ ಬಾಸ್ ಅವರ ಉದ್ದೇಶವಾಗಿತ್ತು. ಆದ್ರೆ ಇವ್ಯಾವುದರ ಬಗ್ಗೆ ತಿಳಿಯದ ದಿನಕರ್ ಅಂದು ಮನೆಯಲ್ಲಿ ದೊಡ್ಡ ಜಗಳವನ್ನೇ ಮಾಡಿದ್ರು. ಡೇಟ್ ವಿಚಾರವಾಗಿ ನನ್ನನ್ನು ಎಷ್ಟು ದಿನ ಅಂತ ಕಾಯ್ತೀಯ, ನೀನು ನನ್ನ ಕೆರಿಯರ್ ಬಗ್ಗೆ ಸ್ವಲ್ಪವಾದ್ರೂ ಯೋಚನೆ ಮಾಡಿದ್ಯಾ ಎಂದು ಕೇಳಿದ್ರು. ಆದ್ರೆ ಅಂದು ಡಿ ಬಾಸ್ ಕೊಟ್ಟ ಉತ್ತರ ದಿನಕರ್ ಮನಸ್ಸಲ್ಲಿ ಬೆಂಕಿ ಬಿರುಗಾಳಿಯೇ ಏಳುವಂತೆ ಮಾಡಿತ್ತು. ನೀನು ನನ್ನ ಕೆರಿಯರ್ ಬಗ್ಗೆ ಯೋಚನೆ ಮಾಡಿದ್ಯಾ ಎಂದು ಡಿ ಬಾಸ್ ಅಲ್ಲಿ ದಿನಕರ್ ಕೇಳಿದ್ದೆ ತಡ. ನಿನ್ನ ಕೆರಿಯರ್ ಬಗ್ಗೆ ನಾನು ಯಾಕೆ ಯೋಚಿಸ್ಲಿ, ನನ್ನ ಕೆರಿಯರ್ನ ನಾನು ನೋಡ್ಕೊಂಡಿದ್ದೀನಿ, ನೀನು ನಿನ್ನ ಕೆರಿಯರ್ನ ನೋಡ್ಕೋ, ನೀನು ದರ್ಶನ್ ಒಬ್ಬ ಸ್ವಾರ್ಥಿ ಎಂದು ಅನ್ಕೋಬಹುದು, ನೀನು ಕೂಡ ಅದೇ ರೀತಿಯಾಗು ಎಂದು ಬಿಗ್ ಶಾಕ್ ಒಂದನ್ನು ದರ್ಶನ್ ಸಹೋದರ ದಿನಕರ್ಗೆ ನೀಡಿದ್ರು. ಏನ್ ಅನ್ಕೊಂಡಿಲ್ವೋ ಅದೇ ನಡೆದಾಗ ದಿನಕರ್ಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಅದೇ ಸಮಯಕ್ಕೆ ದಿನಕರ್ ಗೆಳೆಯರ ಪೈಕಿ ಹೇಮಂತ್ ಅನ್ನೋರು ಕಾಲ್ ಮಾಡ್ತಾರೆ. ಮಗ ಪಾರ್ಟಿ ಇದೆ ಬರ್ಲೇಬೇಕು ಅಂದಾಗ ದಿನಕರ್ ಮೊದಲಿಗೆ ಆಗಲ್ಲ ಅಂತಾರೆ. ಆದ್ರೆ ಬಳಿಕ ಸ್ನೇಹದ ಕಟ್ಟುಪಾಡಿಗೆ ದಿನಕರ್ ಓಕೆ ಅಂತಾರೆ. ಮನೆಯಲ್ಲಿ ಗಲಾಟೆ ಮಾಡಿಕೊಂಡು ಬೇಸರದಲ್ಲಿ ಗೆಳೆಯ ಹೇಮಂತ್ ಅವರ ಪಾರ್ಟಿಗೆ ದಿನಕರ್ ಜಾಯ್ನ್ ಆದ್ರು. ಅದು ರಾತ್ರಿ ಬೇರೆ. ಅರ್ಧ ಬಿಯರ್ ಕುಡಿಯೋ ತನಕ ಸುಮ್ಮನಿದ್ದ ದಿನಕರ್ಗೆ ಬೇಜಾರವನ್ನು ತಡೆಯೋಕೆ ಆಗದೆ ಅತ್ತೇ ಬಿಟ್ರು. ಜೊತೆಗೆ ಬೆಳಗ್ಗೆ ನಡೆದ ಘಟನೆಯನ್ನು ಗೆಳೆಯನಲ್ಲಿ ಹಂಚಿಕೊಂಡ್ರು. ಇವೆಲ್ಲವನ್ನು ಕೇಳಿದ ಹೇಮಂತ್, ಹೌದು ನಿಮ್ಮ ಅಣ್ಣ ನಿನ್ನ ಕೆರಿಯರ್ ಬಗ್ಗೆ ಯಾಕೆ ಥಿಂಕ್ ಮಾಡಬೇಕು, ದರ್ಶನ್ ಕೆರಿಯರ್ನ ಯಾರಾದ್ರೂ ಯೋಚನೆ ಮಾಡಿದ್ರ, ಅವನ ಕೆರಿಯರ್ನ ಅವನೇ ಮಾಡ್ಕೊಂಡ ತಾನೆ, ನೀನ್ ಯಾಕೆ ದರ್ಶನ್ನ ಡಿಪೆಂಡ್ ಆಗ್ತೀಯ, ನಿನ್ನ ಅಣ್ಣ ಹೇಳಿದ್ದು ಸರಿ, ನೀನು ಇದನ್ನು ಚಾಲೆಂಜ್ ಆಗಿ ತೆಗೋ ಎಂದು ಸಮಾಧಾನದ ಮಾತುಗಳನ್ನು ಹೇಳಿದ್ರು. ಸಿನಿಮಾ ಮಾಡೋ ಬಗ್ಗೆ ಹೇಳಿದಾಗ ಬೆನ್ನು ತಟ್ಟಿದ್ರು. ಆದ್ರೆ ಅಂದು ದಿನಕರ್ ಕೈಯಲ್ಲಿ ಇದ್ದಿದ್ದು ಬರೀ 2 ಲಕ್ಷ, ಈ ಹಣದಲ್ಲಿ ಸಿನಿಮಾ ಹೇಗೆ ಮಾಡ್ಲಿ ಎಂದು ಹೇಮಂತ್ ಅಲ್ಲಿ ಕೇಳಿದಾಗ, ನೀನು ಇದೇ ತರ ಇದ್ರೆ ಸಿನಿಮಾ ಮಾಡೋಕೆ ಆಗಲ್ಲ, ನೀನೇ ಸಿನಿಮಾವನ್ನು ನಿರ್ಮಾಣ ಮಾಡು ಎಂದು ಹೇಳೇಬಿಟ್ರು. ಅವತ್ತು ಗಂಡ ಹೆಂಡತಿಯ ಕಥೆಯೊಂದನ್ನು ಹೇಳಿದೆಯಲ್ಲ, ಅದೇ ಲೈಫ್ ಬಾಯ್ 2, ಅದನ್ನ ಸಿನಿಮಾ ಮಾಡಕ್ಕೆ ಎಷ್ಟು ಖರ್ಚಾಗುತ್ತೆ ಎಂದು ಹೇಮಂತ್ ಕೇಳಿದಾಗ, ಸುಮಾರು 1 ಕೋಟಿ ಬೇಕು, ಆದ್ರೆ ನನ್ನಲ್ಲಿ 2 ಲಕ್ಷ ಮಾತ್ರ ಇರೋದು, ಮಿಕ್ಕಿದ್ದು ಏನ್ ಮಾಡ್ಲಿ, ನನ್ನ ಸುಮ್ಸುಮ್ನೆ ಕೆಣಕ್ಬೇಡ ಎಂದು ಹೇಮಂತಿಗೆ ದಿನಕರ್ ಹೇಳ್ತಾರೆ. ಇದಕ್ಕೆ ಹೇಮಂತ್, 1 ಕೋಟಿ ನೀನೇ ತಂದು ಹಾಕ್ಬೇಕಾ ಎಂದು ಮರು ಉತ್ತರಿಸ್ತಾರೆ. ಅದಕ್ಕೆ ದಿನಕರ್, ಇಲ್ಲ ಡಿಸ್ಟ್ರಿಬ್ಯೂಟ್ ಎಲ್ಲ ತಗೊಂಡು 50 ಲಕ್ಷ ಫೈನಲ್ ಸಿಗ್ಬಹುದು ಅಂದಾಗ ಹೇಮಂತ್, ಹಾಗಾದ್ರೆ 50 ಲಕ್ಷ ಹಾಕಿದ್ರೆ ಆಯ್ತು, ನಿನ್ನಲ್ಲಿ 2 ಲಕ್ಷ ಅಂದ್ರೆ ಇನ್ನು 48 ಲಕ್ಷ ಹಾಕ್ಬೇಕು, ಇದನ್ನು ಅರೇಂಜ್ ಮಾಡು ಎಂದು ಹೇಳಿದ್ರು. ಅಷ್ಟೊಂದು ಅಸಾಧ್ಯ ಅಂದಾಗ ಪಾರ್ಟ್ನರ್ನ ಹುಡುಕು ಎಂದು ದಿನಕರ್ಗೆ ಹೇಮಂತ್ ಸಲಹೆ ಕೊಡ್ತಾರೆ. ನಿನ್ನಿಂದಲೇ ಚಿತ್ರಕ್ಕೆ ಪ್ರೊಡ್ಯೂಸ್ ಮಾಡಿರೋ ವಿಜಯ್ ಜೊತೆ ಜೊತೆಯಲ್ಲಿ ಚಿತ್ರಕ್ಕೆ 25 ಲಕ್ಷ ಪ್ರೊಡ್ಯೂಸ್ ಮಾಡಲು ಒಪ್ಕೋತಾರೆ. ಆದ್ರೆ ಆರಂಭದಲ್ಲಿ ದಿನಕರ್, ನೀನು ಹಾಕಿರೋ ದುಡ್ಡು ಬಂದ್ರು ಬಂತು, ಹೋದ್ರು ಹೋಯ್ತು, ಇದು ಬಿಸ್ನೆಸ್, ಇವೆಲ್ಲದಕ್ಕೂ ಓಕೆನಾ ಅಂದಾಗ ವಿಜಯ್ ಅವರು ನೋ ಪ್ರಾಬ್ಲಮ್ ಅಂದ್ಬಿಟ್ರು. ಅದೇಗೋ ದಿನಕರ್ ಅವರ 2 ಲಕ್ಷ ಸೇರಿದಂತೆ ಒಟ್ಟು 77 ಲಕ್ಷ ಅರೇಂಜ್ ಆಗೋಯ್ತು. ಇನ್ನು 23 ಲಕ್ಷ ಹೇಗೆ ಮಾಡೋದು ಅಂದಾಗ ಅದೇಗೋ ಅಮ್ಮನಲ್ಲಿ 3 ಲಕ್ಷ, ಅಕ್ಕನಲ್ಲಿ 1 ಲಕ್ಷ, ಅಜ್ಜಿಯಲ್ಲಿ 1 ಲಕ್ಷ, ಒಟ್ಟು 5 ಲಕ್ಷ ಅರೇಂಜ್ ಮಾಡ್ತಾರೆ. ಒಟ್ಟು 82 ಲಕ್ಷ ರೆಡಿಯಾಗೋಯ್ತು, ಇನ್ನು 18 ಲಕ್ಷ ಆಗ್ಬೇಕು, ಏನು ಮಾಡೋದು ಎಂದು ಗೆಳೆಯ ಹೇಮಂತ್ ಅಲ್ಲಿ ಕೇಳಿದಾಗ
ಫ್ರೆಂಡ್ ಸರ್ಕಲ್ ನಲ್ಲಿದ್ದ ಎಲ್ಲಾ ಗೆಳೆಯರಿಗೆ ಮೆಸೇಜ್ ಹಾಕಿದ್ರು, ಮುಂದಿನ ಭಾನುವಾರ ಮೀಟಿಂಗ್ ಇದೆ, ಎಲ್ಲರೂ ಬರಬೇಕು. ಅಂದು ದಿನಕರ್ ಕೆರಿಯರ್ ಮತ್ತು ಸಿನಿಮಾದ ಬಗ್ಗೆ ಹೇಳಿದಾಗ 8 ಮಂದಿ ಸೇರಿ ಒಟ್ಟು 11 ಲಕ್ಷ ಅರೇಂಜ್ ಮಾಡಿ ಕೊಡೋದಾಗಿ ಹೇಳ್ತಾರೆ. ಆದ್ರೂ 7 ಲಕ್ಷ ಶಾರ್ಟೇಜ್ ಆಗೋಯ್ತು. ಅವ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ದಿನಕರ್ ತಕ್ಷಣ ಪ್ರೊಡ್ಯೂಸರ್ ಚೇಂಬರ್ ಗೆ ಹೋಗಿ ತೂಗುದೀಪ ಪ್ರೊಡಕ್ಷನ್ ಹೆಸರಿನಲ್ಲಿ ಬ್ಯಾನರ್ ರಿಜಿಸ್ಟ್ರೇಷನ್ ಮಾಡಿದ್ರು. ಅಮ್ಮ ಮೀನಾ ತೂಗುದೀಪ ಅವರನ್ನು ಮೆಂಬರ್ ಮಾಡಿಸಿದ್ರು. ಈ ಬಗ್ಗೆ ದರ್ಶನ್ ಅಲ್ಲಿ ಹೇಳಿದಾಗ ನಾನು ಅವತ್ತೇ ಬೇಡ ಅಂದೆ, ಏನ್ ಬೇಕಾದ್ರೂ ಮಾಡ್ಕೊಂಡ್ಬಿಟ್ರು. ಆದಾಗ್ಲಿ ದಿನಕರ್ ದರ್ಶನಿಗೆ ಕರೆ ಮಾಡಿ ತಿಳಿಸಿದಾಗ ತೋಟದ ಮನೆಯಲ್ಲಿ ಮೀಟ್ ಆಗೋಣ ಎಂದ್ರು. ದಿನಕರ್ ಅಲ್ಲಿಗೆ ಹೋಗ್ತಾರೆ. ಕಾರಿನಲ್ಲಿ ದಿನಕರ್ ಮತ್ತು ದರ್ಶನ್ ಇಬ್ರೆ. ಈ ವೇಳೆ ದರ್ಶನ್ ದಿನಕರ್ ಅಲ್ಲಿ ಸಿನಿಮಾದ ಬಗ್ಗೆ ವಿಚಾರಿಸಿದಾಗ ದುಡ್ಡಿನ ಶಾರ್ಟೇಜ್ ಬಗ್ಗೆ ಹೇಳಿದ್ರು. ಆಗ ದರ್ಶನ್ ನಾನು 5 ಲಕ್ಷ ಕೊಡ್ತೀನಿ ಎಂದು ಹೇಳಿದ್ರು. ಅದಕ್ಕೆ ದಿನಕರ್ ಕೊಡೋದು ಕೊಡ್ತೀಯ, 10 ಲಕ್ಷನೇ ಕೊಡು ಅಂದಾಗ ದರ್ಶನ್ ಓಕೆ ಅಂತಾರೆ. ಇನ್ನು ಚಿತ್ರಕ್ಕೆ ಫೈನಾನ್ಸ್ ಆಗ್ಬೇಕಲ್ವಾ, ಸುಬ್ರಹ್ಮಣಿ ಅನ್ನೋರು ದರ್ಶನ್ ಚಿತ್ರಕ್ಕೆ ಹೆಚ್ಚಾಗಿ ಫೈನಾನ್ಸ್ ಮಾಡ್ತಿದ್ರು. ಹೀಗಾಗಿ ನನ್ನ ಚಿತ್ರಕ್ಕೂ ಫೈನಾನ್ಸ್ ಮಾಡುವಂತೆ ನೀನು ಅವರಲ್ಲಿ ರೆಕಮೆಂಡ್ ಮಾಡು ಎಂದು ದರ್ಶನ್ ಅಲ್ಲಿ ದಿನಕರ್ ಕೇಳ್ಕೋತಾರೆ. ಅದಕ್ಕೆ ದರ್ಶನ್ ನಾನು ಯಾಕೆ ಹೇಳಿ, ನೀನ್ ತಾನೇ ಸಿನಿಮಾ ಮಾಡೋದು, ನೀನೇ ಕೇಳು ಎಂದು ಮುಖಕ್ಕೆ ಹೊಡೆದಂತೆ ಹೇಳ್ತಾರೆ. ಏನು ಇದಕ್ಕೂ ಸಪೋರ್ಟ್ ಮಾಡಲ್ವಲ್ಲ, ನಾನೇ ಹೋಗ್ತೀನಿ ಎಂದು ಸುಬ್ರಹ್ಮಣಿ ಅವರಲ್ಲಿಗೆ ಹೋದ್ರು ದಿನಕರ್. ಸುಬ್ರಹ್ಮಣಿಯವರಲ್ಲಿ ಹೋದ ದಿನಕರ್ ಅಣ್ಣ ನಾನೊಂದು ಸಿನಿಮಾ ಮಾಡ್ತಿದ್ದೀನಿ, ಫೈನಾನ್ಸ್ ಬೇಕಿತ್ತು ಅಂದಾಗ ಏನು ಎತ್ತ ಎಂದು ಕೇಳದೆ ಡೈರೆಕ್ಟ್ ಆಗಿ ಎಷ್ಟು ಬೇಕು ಎಂದು ಕೇಳಿದ್ರು. 50 ಲಕ್ಷ ಬೇಕಾಗುತ್ತೆ ಎಂದು ದಿನಕರ್ ಹೇಳಿದ ಕೂಡಲೇ ಮರು ಮಾತನಾಡದೆ ಸರಿ ಅಂದ್ಬಿಟ್ರು ಸುಬ್ರಹ್ಮಣಿ. ಇದರಿಂದ ಶಾಕ್ ಆದ ದಿನಕರ್ ಏನಿದು ಇಷ್ಟು ಬೇಗ ಒಪ್ಕೊಂಡ್ರ, ಅಗ್ರಿಮೆಂಟ್ ಇಲ್ಲ ಏನಿಲ್ಲ ಏನಿದು ಎಂದು ದಿಗ್ಭ್ರಮೆಗೊಳಗಾದ್ರು. ಆದ್ರೆ ಅಸಲಿ ಎತ್ತು ಬೇರೆನೇ ಇದೆ. ಅದೇನಂದ್ರೆ ಸುಬ್ರಹ್ಮಣಿಯವರಿಗೆ ಕಾಲ್ ಮಾಡಿದ ದರ್ಶನ್ ನನ್ನ ತಮ್ಮ ಸಿನಿಮಾ ಮಾಡ್ತಿದ್ದಾನೆ, ಅವನು ಏನೇ ಕೇಳಿದ್ರು ಇಲ್ಲ ಅನ್ನದೇ ಕೊಡಿ, ಅದೆಷ್ಟು ಲಾಸ್ ಆದ್ರೂ ನಾನೇ ತುಂಬ್ತೀನಿ ಎಂದು ಹೇಳಿದ್ರು. ಆದ್ರೆ ಇವ್ಯಾವುದು ದಿನಕರಿಗೆ ಗೊತ್ತೇ ಇಲ್ಲ. ಅಲ್ಲಿಂದ ಶುರುವಾಯ್ತು ನೋಡಿ ಸಿನಿಮಾ. ಮುಖ್ಯವಾದ ಸಂಗತಿ ಅಂದ್ರೆ ದಿನಕರ್ ನಿರ್ಮಾಪಕರಲ್ಲಿ ದುಡ್ಡಿಗಾಗಿ ಕೇಳಿದ್ರೆ ನೀನು ನಮ್ಗೆ ಕತೆ ಹೇಳ್ಬೇಡ, ನಿನ್ನ ಅಣ್ಣನನ್ನ ಒಪ್ಪಿಸ್ಕೋ, ಎಲ್ಲ ಅವರಲ್ಲೇ ಹೇಳು, ಅವರು ಒಪ್ಕೊಂಡ್ರೆ ಸಿನಿಮಾ ಮಾಡೋಣ ಅಂತ ಇದ್ರು. ಆದ್ರೆ ಇವನನ್ನ ನಂಬಿದ್ರೆ ಪ್ರೊಡ್ಯೂಸರ್ನ ಬಲಿ ಕೊಡ್ಬೇಕಾಗುತ್ತೆ ಎಂದು ದರ್ಶನ್ ಡೇಟ್ ಕೊಡ್ತಿರ್ಲಿಲ್ವಂತೆ. ಆದ್ರೆ ಸಕ್ಸಸ್ ಹೀರೋನ ಹಾಕೊಂಡ್ರೆ ದುಡ್ಡು ಹಾಕೋರು ಬರ್ತಾರೆ ಅನ್ನೋದು ದಿನಕರ್ಗೆ ಅವಾಗ್ಲೇ ಗೊತ್ತಿತ್ತು. ಆದ್ರೆ ಇದು ಸಾಧ್ಯ ಅನ್ನೋದು ದರ್ಶನ್ಗೆ ಅವಾಗ ಗೊತ್ತೇ ಇರಲಿಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ಸಿನಿಮಾ ಇಂಡಸ್ಟ್ರಿಗೆ ದುಡ್ಡು ಹಾಕಬಾರ್ದು, ಅಲ್ಲಿಂದ ದುಡ್ಡು ಎತ್ತಬೇಕು ಅನ್ನೋದು ದರ್ಶನ್ ಅವರ ಕಾನ್ಸೆಪ್ಟ್. ತಂದೆ ತೂಗುದೀಪ ಶ್ರೀನಿವಾಸ್ ಅವರ ಮೈಂಡ್ ಸೆಟ್ ಕೂಡ ಇದೇ ಆಗಿತ್ತಂತೆ. ಶೂಟಿಂಗ್ ಏನೋ ಶುರುವಾಗೋಯ್ತು. ಪ್ರೇಮ್ ಮತ್ತು ರಮ್ಯಾ ಚಿತ್ರದಲ್ಲಿ ನಾಯಕ ನಾಯಕಿಯಾಗಿ ಕಾಣಿಸಿಕೊಂಡ್ರು. ಉಳಿದಂತೆ ದ್ವಾರಕೇಶ್, ಶರಣ್, ತರುಣ್ ಸೇರಿದಂತೆ ವಿಶೇಷ ಪಾತ್ರದಲ್ಲಿ ದರ್ಶನ್ ರಂಜಿಸಿದ್ರು. ಅದೇನೇ ಇರಲಿ, ದಿನಕರ್ ಮುಂದೆ ಏನು ತಿಳಿಯದಂತೆ ಇರೋ ದರ್ಶನ್ ತಾಯಿ ಪತ್ನಿಯಲ್ಲಿ ಚಿತ್ರದ ಬಗ್ಗೆ ಎಲ್ಲವನ್ನು ವಿಚಾರಿಸ್ತಿದ್ರು. ಹಾಗೆ ದಿನಕರ್ಗೆ ಆರಂಭದಲ್ಲಿ ಒಂದು ಕಂಡೀಷನ್ ಅನ್ನು ಹಾಕಿದ್ರು. ಅದೇನಂದ್ರೆ ಸೆಟ್ ನಲ್ಲಿ ಇರೋರನ್ನ ಕರೆಕ್ಟ್ ಟೈಮ್ಗೆ ಬಿಡಬೇಕು, ಅದು ಯಾರು ತಿಂತಾರೋ ಬಿಡ್ತಾರೋ, ಆದ್ರೆ ಡೈಲಿ ನಾನ್ ವೆಜ್ ಊಟ ಹಾಕ್ಬೇಕು, ಒಟ್ಟಿನಲ್ಲಿ ಪ್ರೊಡಕ್ಷನ್ಗೆ ಒಳ್ಳೆ ಹೆಸರು ತರಬೇಕು ಎಂದು. ಅದು ಸೆಪ್ಟೆಂಬರ್ 2006 ಅಂದ್ರೆ ಜೊತೆ ಜೊತೆಯಲ್ಲಿ ಚಿತ್ರ ರಿಲೀಸ್ ಡೇಟ್. ಬೆಳಿಗ್ಗೆ 8 ಗಂಟೆಗೆ ಪ್ರಿಂಟ್ ಇಟ್ಕೊಂಡು ದಿನಕರ್ ಗೆಳೆಯರ ಜೊತೆ ಚಿತ್ರಮಂದಿರಕ್ಕೆ ಬರ್ತಾರೆ. ಆದ್ರೆ ಚಿತ್ರಮಂದಿರದ ಮುಂದೆ ಒಂದು ನರಪಿಳ್ಳೆನೂ ಇಲ್ಲ. ಹಾಗೆ ಅಲ್ಲಿ ಪಕ್ಕದಲ್ಲಿರೋ ಸಾಯಿಬಾಬಾ, ಗಣೇಶ ಹಾಗೆ ಅಣ್ಣಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪೂಜೆ ಮಾಡಿಸಿದ್ರು. ಇವೆಲ್ಲ ಮುಗಿಸಿ ಮತ್ತೆ ಚಿತ್ರಮಂದಿರಕ್ಕೆ ಬಂದಾಗ 9:30 ಆಗಿತ್ತು. 8 ಗಂಟೆಗೆ ಖಾಲಿ ಇದ್ದ ಚಿತ್ರಮಂದಿರದ ಮುಂದೆ ಹೌಸ್ಫುಲ್ ಬೋರ್ಡ್ ಹಾಕಲಾಗಿತ್ತು. ಇದನ್ನು ಕಂಡು ಶಾಕ್ ಆದ ದಿನಕರ್ ಇದು ನನ್ನ ಸಿನಿಮಾನ ಎಂದು ಖುಷಿ ಪಟ್ರು. ಇದೇ ಖುಷಿಗೆ ದರ್ಶನ್ ಮತ್ತು ದಿನಕರ್ ಲಾಂಗ್ ಡ್ರೈವ್ ಹೋದ್ರು. ಈ ಸಂದರ್ಭದಲ್ಲಿ ದರ್ಶನ್ ನಾನು ಈ ತರ ಯಾಕೆ ಮಾಡಿದೆ ಗೊತ್ತಾ ಎಂದು ಕೇಳಿದ್ರು. ಅದಕ್ಕೆ ದಿನಕರ್ ಇಲ್ಲ ಅಂದ್ರು. ಇದಕ್ಕೆ ದರ್ಶನ್ ನೀನು ಹೇಳಿದ ಕೂಡಲೇ ನಾನು ಎಲ್ಲ ಮಾಡಿಕೊಡ್ತಿದ್ರೆ ಅದು ನಿನ್ನ ಸಿನಿಮಾ ಆಗ್ತಿರ್ಲಿಲ್ಲ, ನನ್ನ ಸಿನಿಮಾ ಆಗ್ತಿತ್ತು. ದಿನಕರಿಗೆ ಕೆಪಾಸಿಟಿ ಇದೆ ಅಂತ ಎಲ್ರಿಗೂ ಗೊತ್ತಾಗ್ಲಿ ಅಂತ ಈ ತರ ಮಾಡಿದೆ. ಇದೀಗ ಜೊತೆ ಜೊತೆಯಲ್ಲಿ ಪ್ಯೂರ್ಲಿ ದಿನಕರ್ ಸಿನಿಮಾ. ನನ್ನಿಂದ ಏನಾದ್ರೂ ಬೇಜಾರಾದ್ರೆ ದಯವಿಟ್ಟು ಕ್ಷಮಿಸು ಎಂದು ದಿನಕರ್ಗೆ ಹೇಳಿದ್ರು. ಈ ಮಾತನ್ನು ಕೇಳಿದ ದಿನಕರ್ ಅವರ ಕಣ್ಣಲ್ಲಿ ನೀರೂರಿತು. ಅವಾಗ್ಲೇ ದರ್ಶನ್ ನೆಕ್ಸ್ಟ್ ನವಗ್ರಹ ಸಿನಿಮಾ ಮಾಡೋಣ, ನೀನು ಯಾವಾಗ ಹೇಳ್ತೀಯೋ ಅವಾಗ ಡೇಟ್ ಕೊಡ್ತೀನಿ ಎಂದು ಹೇಳಿದ್ರು. ಎಸ್, ನವಗ್ರಹ ಚಿತ್ರದ ಬಗ್ಗೆ ಒಂದು ಎಪಿಸೋಡ್ ಮಾಡಿ ಅಂತ ಕೋಸ್ಟಲ್ ಕನ್ನಡಕ್ಕೆ ಅದೆಷ್ಟೋ ದರ್ಶನ್ ಅಭಿಮಾನಿಗಳು ಮನವಿ ಮಾಡಿದ್ರು.
ಏಕೆ ಲೇಟ್ ಮಾಡ್ತಿದ್ದೀರಾ ಅಂತ ಕೇಳ್ತಾನೂ ಇದ್ರು. ಜೊತೆ ಜೊತೆಯಲ್ಲಿ ಚಿತ್ರದ ಕೊಂಡಿ ಇಲ್ಲದೆ ನವಗ್ರಹ ಚಿತ್ರದ ಬಗ್ಗೆ ಹೇಗೆ ಎಪಿಸೋಡ್ ಮಾಡಲಿ ಎನ್ನುವುದೇ ಗೊಂದಲವಾಗಿತ್ತು. ಇದೀಗ ಎಲ್ಲವೂ ಕ್ಲಿಯರ್ ಆಗಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಹಾಗೆ ಆದಷ್ಟು ಫೇಸ್ಬುಕ್ ವಾಟ್ಸ್ಆಪ್ ಗಳಲ್ಲಿ ಈ ವಿಡಿಯೋವನ್ನ ಶೇರ್ ಮಾಡಿ. ನಮ್ಮ ಪ್ರತಿ ಅಪ್ಡೇಟ್ಸ್ ಗಳಿಗಾಗಿ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಗೆ ಕ್ಲಿಕ್ ಮಾಡಲು ಮರೆಯದಿರಿ. ಧನ್ಯವಾದಗಳು.